ಪತ್ರಿಜಿ ಅವರಿಗೆ ನಾವು ಎಷ್ಟು ಕೃತಜ್ಞತೆಗಳು ಹೇಳಿದ್ರು ಸಾಲದು ಯಾಕಂದ್ರೆ ಯಾವಾಗಲೂ ಹೊಸ ಹೊಸ ವಿಷಯಗಳನ್ನ ಪಾಕಶಾಸ್ತ್ರದ ಬಗ್ಗೆ ಎಷ್ಟೋ ವಿಷಯಗಳನ್ನ ತಿಳಿಸ್ಕೊಟ್ಟಿದ್ದಾರೆ ಸೋ ಯಾವಾಗಲೂ ಪತ್ರಿಜಿ ಅವರು ಹೇಳ್ತಾರೆ ಒಂದು ಹೊಸ ತನದಲ್ಲಿ ಒಂದು ಹೊಸ ಎನರ್ಜಿ ಇರುತ್ತೆ ಸೋ ಒಂದೇ ಐಟಂನ ನಾವು ಹೊಸ ಹೊಸದಾಗಿ ಮಾಡ್ಕೊಂಡು ಆ ರುಚಿಯನ್ನ ಸವಿಬೇಕು ಯಾವಾಗಲೂ ಆ ರುಚಿ ನಮ್ಮ ಆತ್ಮಕ್ಕೆ ಬೇಕಾಗಿರೋದು ಓನ್ಲಿ ನ್ಯೂಟ್ರಿಷನ್ ಅಲ್ಲ ಆ ರುಚಿ ಅನ್ನೋದು ತುಂಬಾ 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 ಇಂಪಾರ್ಟೆಂಟ್ ಯಾವಾಗ ರುಚಿ ಇರುತ್ತೋ ಆ ಸೋಲ್ಗೆ ಅದು ಬೇಕು ಸೋಲ್ಗೆ ರುಚಿ ಬೇಕು ಆ ರುಚಿಯಿಂದ ಆ ಶಕ್ತಿ ಅನ್ನೋದು ನಮಗೆ ಬರುತ್ತೆ ಸೋ ಖಂಡಿತ ನಾವು ಪ್ರತಿಯೊಂದು ಐಟಂ ನ ಹೊಸ ಹೊಸದಾಗಿ ಟ್ರೈ ಮಾಡ್ತಾ ನಾವು ಆ ರುಚಿಯನ್ನ ಸವಿಬೇಕು ಸೋ ಇವತ್ತು ನಾವು ಒಂದು ಹೊಸದಾಗಿ ಟ್ರೈ ಮಾಡಿದೀವಿ ಅಂದ್ರೆ ಕ್ಯಾಲಿಫ್ಲವರ್ ಯಾವಾಗಲೂ ನಾವು ಒಂದು ಪಲ್ಯ ಮಾಡ್ತೀವಿ ಚಪಾತಿಗೆ ಒಂದು ಕರಿ ತರ ಮಾಡ್ಕೊಂತೀವಿ ಬಟ್ ಇವತ್ತು ನಾವು ಒಂದು ಚಟ್ನಿಯನ್ನು ತೋರಿಸ್ತಾ ಇದ್ದೀವಿ ನಿಮಗೆ ಈ ಕಾಲಿಫ್ಲವರ್ ಅಂದು ಅನ್ನೋದು ತುಂಬ ನ್ಯೂಟ್ರಿಷಿಯಸ್ ಬಟ್ ಅದು ಚಟ್ನಿ ಮಾಡ್ಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ ಅಂದರೆ ನಮ್ಮ ಟಂಗ್ಗೆ ನಾಲ್ಗೆಗೆ ಎಲ್ಲ ರುಚಿಗಳು ಬೇಕು ಹುಳಿ ಖಾರ ಉಪ್ಪು ಎಲ್ಲ ಅಂಶಗಳು ಬೇಕು ನಮ್ಮ ದೇಹಕ್ಕೆ ಆ ಬ್ಯಾಲೆನ್ಸ್ ಇರಬೇಕು ಅಂದರೆ ಸೊ ಈ ಒಂದು ಚಟ್ನಿಯಲ್ಲಿ ಎಲ್ಲ ರುಚಿಗಳು ಸಿಗುತ್ತೆ ಖಂಡಿತ ಇದನ್ನು ಟ್ರೈ ಮಾಡಿ ಮಕ್ಕಳು ಸಹ ಇದನ್ನು ಎಂಜಾಯ್ ಮಾಡ್ತಾರೆ ಕ್ಯಾಲಿಫ್ಲವರ್ ಚಟ್ನಿ ಕೇಳೋದಕ್ಕೆ ಹೊಸದಾಗಿದೆ ಅಲ್ವೇ ಸೊ ಖಂಡಿತ ಟ್ರೈ ಮಾಡಿ ನಿಮ್ಮ ಅಭಿಪ್ರಾಯವನ್ನು ನಮ್ಮ ನಿರ್ವಾಣ ಫುಡ್ಸ್ಗೆ ತಿಳಿಸಿ ಧನ್ಯವಾದಗಳು ಸೊ ಸ್ನೇಹಿತರೆ ನಾವು ಇವತ್ತು ಇನ್ನೊಂದು ಹೊಸ ಚಟ್ನಿಯನ್ನು ಕಲಿಯೋಣ ರುಚಿ ರುಚಿಯಾದ ಚಟ್ನಿಯನ್ನು ಮಾಡಿಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಅಲ್ವಾ ಸೊ ಇವತ್ತು ಕ್ಯಾಲಿಫ್ಲವರ್ ಚಟ್ನಿಯನ್ನು ನೋಡೋಣ ಇದು ತುಂಬ ಈಸಿ ತುಂಬ ಟೇಸ್ಟಿ ಕೂಡ ಸೊ ಇದಕ್ಕೆ ಬೇಕಾಗಿರೋ ಪದಾರ್ಥಗಳು ಕಾಲಿಫ್ಲವರ್ ಕಾಲಿಫ್ಲವರ್ನ ನಮಗೆ ಗೊತ್ತು ಅದರಲ್ಲಿ ಹುಳ ಇರುತ್ತೆ ಸೊ ಕಾಲಿಫ್ಲವರ್ ಚಿಕ್ಕ ಚಿಕ್ಕ ಒಂದು ಇಂಚಷ್ಟು ಕಟ್ ಮಾಡಿಕೊಂಡು ಬಿಸಿ ಬಿಸಿಯಾದ ನೀರಿನಲ್ಲಿ ಉಪ್ಪು ಹಾಗೆ ಅರಿಶಿನ ಹಾಕಿ ಒಂದು 5 ಮಿನಿಟ್ಸ್ ಈ ಪೀಸಸ್ ಎಲ್ಲ ಅದರೊಳಗೆ ಇಟ್ಟು ನಂತರ ಅದನ್ನು ಡ್ರೈ ಮಾಡ್ಕೋಬೇಕು ಒಂದು ಕ್ಲಾತ್ನಲ್ಲಿ ಹಾಕಿಬಿಟ್ಟು ಪೂರ್ತಿ ಡ್ರೈ ಮಾಡ್ಕೋಬೇಕು ಯಾಕಂದರೆ ಚಟ್ನಿಯಲ್ಲಿ ಯಾವಾಗಲೂ ಕೂಡ ನಾವು ಕೇರ್ ತಗೋಬೇಕಾಗಿರೋದು ಏನಂದರೆ ನೀರಿನ ಅಂಶ ಅಲ್ಲಿ ಇರಬಾರ್ದು ಸೊ ಆವಾಗ ಅದು ಹೆಚ್ಚು ಹೆಚ್ಚು ದಿವಸ ಅದು ಹಾಗೆ ಇರುತ್ತೆ ಉಳಿದಿರುತ್ತೆ ಏನು ಸ್ಪಾಯಿಲ್ ಆಗದೆ ಹಾಗೆ ಇರುತ್ತೆ ಹಾಗೆ ಡ್ರೈ ಮಾಡಿಕೊಂಡು ರೆಡಿ ಇಟ್ಕೊಂಡಿದ್ದೀವಿ ಸೊ ಸ್ನೇಹಿತರೆ ಇದಕ್ಕೆ ಮೆಜರ್ಮೆಂಟ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಸೊ 7 ಗ್ಲಾಸಸ್ ಅಷ್ಟು ನಾವು ಪೀಸಸ್ ತಗೊಂಡ್ರೆ 1 ಗ್ಲಾಸ್ ಅಷ್ಟು ನಾವು ಉಪ್ಪನ್ನು ಸೇರಿಸ್ಕೋಬೇಕು 1 ಗ್ಲಾಸ್ ಉಪ್ಪು 1 ಗ್ಲಾಸ್ ಖಾರ ಸೇರಿಸ್ಕೋಬೇಕು ಖಾರ ಸ್ವಲ್ಪ ಕಡಿಮೆ ತಿನ್ನೋರು ನೋಡಿಕೊಂಡು ಹಾಕೋಬೇಕು ಸೊ ಈಗ ಇದಕ್ಕೆ ಫಸ್ಟ್ ನಾವು ಉಪ್ಪನ್ನು ಸೇರಿಸ್ಕೊಳ್ಳೋಣ ನಂತರ ಅರಿಶಿಣ ನಂತರ ಸ್ವಲ್ಪ ಎಣ್ಣೆ ಇದು ಮೂರು ಹಾಕಿ ನಾವು ಮಿಕ್ಸ್ ಮಾಡ್ಕೊಂಡಿದಾಗ ಆ ಪೀಸಸ್ ಕಾಲಿಫ್ಲವರ್ ಪೀಸಸ್ ಎಲ್ಲ ಕೂಡ ತುಂಬ ಹಾರ್ಡಾಗುತ್ತೆ ಸೊ ಅದಕ್ಕಾಗಿ ಫಸ್ಟ್ ನಾವು ಇದನ್ನು ಮಾಡಬೇಕು ಇದು ಉಪ್ಪು ಅರಿಶಿಣ ಚೆನ್ನಾಗಿ ಮಿಕ್ಸ್ ಆಗಿದೆ ಖಾರ ರೆಡ್ ಚಿಲ್ಲಿ ಪೌಡರ್ ಇದಕ್ಕೇನು ಸೇರಿಸಿಲ್ಲ ಬ್ಯಾಡಿಗೆ ಮೆಣಸಿನಕಾಯಿ ಪುಡಿ ಹಾಗೆ ಸ್ವಲ್ಪ 1 ಟೇಬಲ್ ಸ್ಪೂನ್ ಅಷ್ಟು ಮೆಂತ್ಯ ಪೌಡರ್ 4 ನಿಂಬೆಹಣ್ಣಿನ ರಸ ಸೇರಿಸ್ಕೊಂಡಿದ್ದೀವಿ ಈಗ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಸೊ ಇದು ನಮ್ಮ ಕೈಯಿಂದನೇ ನಾವು ಮಿಕ್ಸ್ ಮಾಡ್ಕೋಬೋದು ಈಗ ಇದಕ್ಕೆ ಒಗ್ಗರಣೆಯನ್ನು ಹಾಕ್ಕೊಳ್ಳೋಣ ಅಷ್ಟೇ ತುಂಬ ಸುಲಭ ಇಟ್ಕೊಂಡು ಎಣ್ಣೆಯನ್ನು ಹಾಕ್ಕೊಂಡಿದ್ದೀವಿ ಒಂದು 5 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕಡಲೆಬೇಳೆ ಉದ್ದಿನ ಬೇಳೆ
ಎಲ್ಲಾ ಒಂದೊಂದು ಟೇಬಲ್ ಸ್ಪೂನ್ ಹಾಕೊಂತಾ ಇದೀವಿ ಒಣ ಮೆಣಸಿನಕಾಯಿ 2 ಇದಕ್ಕೆ ಸ್ವಲ್ಪ ಮೆಂತ್ಯ ಬೀಜ ಕೂಡ ಹಾಕೋಬೇಕು ಸ್ವಲ್ಪ ನೆಕ್ಸ್ಟ್ ಒಂದೇ ನಂಗ ಅರಿಶಿನ ಸ್ವಲ್ಪ ಕೊನೆಗೆ ಹಿಂಗ್ ಕೊನೆಗೆ ಕರ್ಬೇವಿನ ಸೊಪ್ಪನ್ನ ಸೇರಿಸಿಕೊಳ್ಳೋಣ ಈಗ ಹೊಗ್ಗರಣೆ ರೆಡಿ ಆಗಿದೆ ಹೊಗ್ಗರಣೆಯನ್ನ ಕ್ಯಾಲಿಫ್ಲವರ್ ಮಿಶ್ರಣಕ್ಕೆ ಸೇರಿಸಿಕೊಳ್ಳೋಣ ಈಗ ಚೆನ್ನಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಚಟ್ನಿ ರೆಡಿ ಆಗಿದೆ ಸ್ನೇಹಿತರೆ ಕಾಲಿಫ್ಲವರ್ ಚಟ್ನಿ ತುಂಬಾ ಹೊಸ ವೆರೈಟಿ ಅಲ್ವೇ ಸೊ ವೆಜಿಟೇಬಲ್ಸ್ ಇಂದ ಕೂಡ ನಾವು ಚೆನ್ನಾಗಿ ಚಟ್ನಿ ಮಾಡ್ಕೊಬಹುದು ಇದು 2 ತಿಂಗಳು 3 ತಿಂಗಳಷ್ಟು ನಾವು ಫ್ರಿಜ್ ನಲ್ಲಿ ಇಟ್ಕೊಂಡು ತಿನ್ನಬಹುದು ಇದು ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗೆ ತುಂಬಾ ರುಚಿ ಆಗಿರುತ್ತೆ ಮಕ್ಕಳು ಸಹ ಎಂಜಾಯ್ ಮಾಡ್ತಾರೆ ಸ್ನೇಹಿತರೆ ಖಂಡಿತ ಇದನ್ನ ಟ್ರೈ ಮಾಡಿ ನಿಮ್ಮ ಒಂದು ಅಭಿಪ್ರಾಯ ಹೇಗೆ ಬಂದಿದೆ ಅನ್ನೋದನ್ನ ನಮ್ಮ ನಿರ್ವಾಣ ಫುಡ್ಸ್ ಗೆ ತಿಳಿಸಿ ಧನ್ಯವಾದಗಳು ಮತ್ತೊಂದು ಹೊಸ ಐಟಂ ನೊಂದಿಗೆ ಮತ್ತೆ ನಾವು ನಿರ್ವಾಣ ಫುಡ್ಸ್ ನಲ್ಲಿ ಬರೋ ವಾರ ಭೇಟಿ ಆಗೋಣ ಅಲ್ಲಿವರೆಗೂ ಧನ್ಯವಾದಗಳು PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ ಎಲ್ಲರಿಗೂ ಧನ್ಯವಾದಗಳು